ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮಣ್ ಡಿ ಬಡಿಗೇರ್. ಇವತ್ತಿನ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ ಫ್ರೆಂಡ್ಸ್, ಇವತ್ತು ಸ್ಪೆಷಲ್ ವಿಡಿಯೋನೇ ಅಂತ ಹೇಳ್ಬೋದು, ಅಥವಾ ಟುಡೇಸ್ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಇವತ್ತಿನ ವಿಡಿಯೋ ಉದ್ದೇಶ ಏನಪ್ಪ ಅಂದರೆ ಯೂಟ್ಯೂಬ್ ಚಾನಲ್ ಬ್ಯಾನರ್. ಅದೇ ಮದುವೆ ಸಮಾರಂಭದಲ್ಲಿ ಯಾವ ಫಂಕ್ಷನಲ್ಲೋ ಯಾವುದ್ರಲ್ಲೋ ಒಟ್ಟು ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ನಾವು ಬ್ಯಾನರ್ ಅಂತ ಮಾಡಿ ಹಾಕಿಸ್ತೀವಿ. ಬ್ಯಾನರಲ್ಲಿ ಏನೇನು ಇರುತ್ತೆ, ಬ್ಯಾನರಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ ಇರುತ್ತೆ, ಅಥವಾ ಟೈಟಲ್ ಇರುತ್ತೆ, ಅಥವಾ ಅವ್ರದ್ದು ಏನಂತ ಆ ಬ್ಯಾನರಲ್ಲಿ ಎಲ್ಲ ವಿಷಯ ಇರುತ್ತೆ. ಫೋಟೋ ಇರ್ಬೋದು, ಅವ್ರ ಮಾಹಿತಿ ಇರ್ಬೋದು, ಫೋನ್ ನಂಬರು, ಗೇಮ್ ನಂಬರು ಎಲ್ಲ ಟೋಟಲಿ ಆ ಬ್ಯಾನರಲ್ಲಿ ಇರುತ್ತೆ. ಸೊ ಇವಾಗ ನಾನು ಬ್ಯಾನರ್ ಅಂತ ಏನಕ್ಕೆ ಮಾತಾಡ್ತಿದ್ದೀನಿ ಅಂದರೆ, ಬ್ಯಾನರ್ ಏನಕ್ಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ವಿಡಿಯೋ ಟಾಪಿಕ್ಕೆ ಬ್ಯಾನರು. ನಾನು ಏನು ಹೇಳ್ಕೊಡಕ್ಕೆ ಬಂದಿದ್ದೀನಿ ಇವತ್ತು ಅಂದರೆ, ಬ್ಯಾನರು ಅಂದರೆ ಯೂಟ್ಯೂಬ್ ಚಾನಲ್ ಬ್ಯಾನರ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಇವಾಗ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿ ಹಾಕಿದ್ದೀನಿ. ಇವಾಗ ನನ್ನ ಚಾನಲ್ನ ಸರ್ಚ್ ಮಾಡಿ ನೋಡಿದ್ರೆ ನೀವು ಲಕ್ಷ್ಮಣ್ ಡಿ ಬಿಡಿಗೇರ್ ಅಂತ. ರೈಟ್ ಸೈಡ್ಗೆ ನಂದು ಫೋಟೋ ಮತ್ತು ಯೆಲ್ಲೋ ಕಲರ್ ಬ್ಯಾಕ್ಗ್ರೌಂಡು, ಅದರಲ್ಲಿ ನನ್ನ ಫೋಟೋ ಇರುತ್ತೆ, ಆಮೇಲೆ ಲಕ್ಷ್ಮಣ್ ಡಿ ಬಿಡಿಗೇರ್ ಅಂತ ಇರುತ್ತೆ. ಸೊ ಅದೇ ಥರ ನಿಮಗೂ ನಿಮ್ಮ ಚಾನಲ್ಗೆ ಬ್ಯಾನರ್ ಮಾಡಬೇಕು ಅಂತ ಇತ್ತು ಅಂದರೆ ಈ ವಿಡಿಯೋ ನಿಮಗೆ ತುಂಬ ಅಂದರೆ ತುಂಬ ಖಂಡಿತವಾಗಿಯೂ ತುಂಬ ಯೂಸ್ಫುಲ್ ಐತೆ, ಯೂಸ್ಫುಲ್ ಆಗುತ್ತೆ ಮುಂದೆ. ಸೊ ಈ ವಿಡಿಯೋನ ಪೂರ್ತಿ ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಆಗುತ್ತೆ. ಸ್ಟೆಪ್ ಬೈ ಸ್ಟೆಪ್ ನೋಡಿದ್ರೇ ನಿಮಗೆ ಅರ್ಥ ಆಗೋದು ವಿಡಿಯೋ. ಸೊ ಬನ್ನಿ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ. ನೋಡಿ ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಹತ್ರ ಪಿಕ್ಸೆಲ್ ಲ್ಯಾಬ್ ಅಂತ ಆ್ಯಪು ಇರಬೇಕು ನಿಮ್ಮ ಫೋನಲ್ಲಿ. ಯಾವ ಆ್ಯಪ್ ಇರಬೇಕು ನಿಮ್ಮ ಫೋನಲ್ಲಿ? ಪಿಕ್ಸೆಲ್ ಲ್ಯಾಬ್ ಆ್ಯಪ್ ಅಂತ ಇರಬೇಕು. ಪಿಕ್ಸೆಲ್ ಲ್ಯಾಬ್ ಎಲ್ಲ ಐತೆ ನೋಡಿ ಫ್ರೆಂಡ್ಸ್, ಇಲ್ಲಿ ಪಿಕ್ಸೆಲ್ ಲ್ಯಾಬ್ ಅನ್ನೋ ಆ್ಯಪು ಇಲ್ಲ ಐತೆ. ಎಲ್ಲಿ? ಅಲೈಟ್ ಮೋಷನ್ ಪಕ್ಕ ಐತೆ. ಜೂಮ್ ಆ್ಯಪ್ ಇಲ್ವಾ, ಆ ಜೂಮ್ ಆ್ಯಪ್ ಕೆಳಗಡೆ ಐತೆ ಪಿಕ್ಸೆಲ್ ಲ್ಯಾಬು. ಪ್ಲೇ ಸ್ಟೋರಲ್ಲಿ ಹೋಗಬೇಕು. ಪ್ಲೇ ಸ್ಟೋರ್ಗೆ ಹೋಗಿ ಏನು ಮಾಡಬೇಕು, ಪಿಕ್ಸೆಲ್ ಆ್ಯಪ್ ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ಮೇಲೆ ಪಿಕ್ಸೆಲ್ ಆ್ಯಪ್ ಸಿಗುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೋಬೇಕು, ಓಪನ್ ಮಾಡಬೇಕು. ಸೊ ಇವಾಗ ನಾನು ಈ ಆ್ಯಪ್ನ ಇಟ್ಕೊಂಡೆ ನಿಮಗೆ ಹೇಳ್ಕೊಡೋಕ್ಕೆ ಬರ್ತಾ ಇದ್ದೀನಿ ಯೂಟ್ಯೂಬ್ ಚಾನಲ್ ಬ್ಯಾನರ್ನ ಹೇಗೆ ಮಾಡೋದು ಅಂತ. ಸೊ ಸ್ಟಾರ್ಟ್ ಮಾಡೇ ಬಿಡೋಣ ಫ್ರೆಂಡ್ಸ್. ಎಷ್ಟೊತ್ತು ಮಾತಾಡ್ತೀಯ ಬ್ರೋ, ಮೊದಲು ವಿಡಿಯೋ ಸ್ಟಾರ್ಟ್ ಮಾಡು ಅಂತ ಬೈಕೋತಿರ್ತಾರೆ. ಸರಿ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೇ ಬಿಡೋಣ. ಪಿಕ್ಸೆಲ್ ಆ್ಯಪ್ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಾದಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಇರುತ್ತೆ. ಸೊ ಇವಾಗ ನೀವು ಈ ನ್ಯೂ ಟೆಕ್ಸ್ಟನ್ನು ಡಿಲೀಟ್ ಮಾಡಿಬಿಡಿ. ಡಿಲೀಟ್ ಎಲ್ಲಿಂದ ಮಾಡಬೇಕು ನನಗೆ ಗೊತ್ತೇ ಇಲ್ಲ ಬ್ರೋ, ಇವಾಗ ತಾನೇ ಇನ್ಸ್ಟಾಲ್ ಮಾಡಿದ್ದೀನಿ ಪಿಕ್ಸೆಲ್ ಆ್ಯಪು. ಆವಾಗಲೇ ನೀನು ಡಿಲೀಟ್ ಮಾಡು, ಅದು ಮಾಡು, ಇದು ಮಾಡು ಅಂದರೆ ಹೆಂಗೆ? ನಾನು ಹೇಳ್ಕೊಡ್ತೀನಿ ನಾನು ಇರೋದು ಏನಕ್ಕೆ. ನೋಡಿ, ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಮೇಲ್ಗಡೆ ಡಿಲೀಟ್ ಅಂತ ಇಲ್ವಾ, ಇಲ್ಲಿ ಪೆನ್ಸಿಲ್ ಥರ ಮಾರ್ಕ್ ಐತೆ, ಅದ್ರ ಪಕ್ಕ ಡಿಲೀಟ್ ಇಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಡಿಲೀಟ್ ಆಗ್ಬಿಡುತ್ತೆ. ನೋಡಿ, ಡಿಲೀಟ್ ಆಯಿತು. ಇವಾಗ ಮಾಡಬೇಕಾಗಿರೋದೇನೋ ಬ್ರೋ, ಮೊದಲು ಚಾನಲ್ ಬ್ಯಾನರ್ ಮಾಡೋದು ಹೆಂಗೆ ಹೇಳ್ಕೊಡು ಅಂತ ಬೈಕಬೇಡಿ. ಸರಿ, ಅದನ್ನು ಹೇಳ್ಕೊಡ್ತೀನಿ, ಅದನ್ನೇ ಹೇಳ್ತಾ ಇರೋದಲ್ವಾ. ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕು, ಅರ್ಥ ಆಗಬೇಕಲ್ವ, ಅದಕ್ಕೆ ಸ್ವಲ್ಪ ಪೇಷನ್ಸಿಂದ ಕೇಳಿ ಅಂದರೆ ಅರ್ಥ ಆಗುತ್ತೆ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ಪನ್ನು ಹೇಳ್ಕೊಡ್ತೀನಿ. ನಾನು ಕನ್ನಡದಲ್ಲಿ ಮಾತಾಡ್ತಿರೋದು, ಇಂಗ್ಲೀಷಲ್ಲೂ ಅಂತ ಅಲ್ಲ, ಹಿಂದಿಯಲ್ಲಂತೂ ಮೊದಲೇ ಅಲ್ವೇ ಅಲ್ಲ, ಅದಕ್ಕೆ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಇವಾಗ ಏನು ಮಾಡಬೇಕು ಅಂದರೆ ನೀವು ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ರೌಂಡ್ ಸರ್ಕಲ್ ಥರ ಒಂದು ಐದು ಐತೆ, ಆಮೇಲೆ ಅದ್ರ ಪಕ್ಕ ಎ ಅಂತ ಐತೆ, ಆಮೇಲೆ ಅದ್ರ ಪಕ್ಕ ಹೆಕ್ಸಾಗೋನಲ್ಲು. ಆ ಸರ್ಕಲೇ ಸ್ವಲ್ಪ ಶೇಪ್ ಔಟ್ ಆಗಿಬಿಟ್ಟೈತೆ, ಶೇಪ್ ಕೆಟ್ಟಾಗ್ಬಿಟ್ಟೈತೆ. ಬಾಕ್ಸ್ ಐತೆ, ಮ್ಯಾಜಿಕ್ ಸ್ಟಿಕ್ಸ್ ಥರ ಹಿಂಗೆ ಗೆರೆ ಲೈನ್ಸ್ ಐತೆ. ಇವಾಗ ನಾವೇನು ಮಾಡಬೇಕು ಬ್ರೋ ಅಂದರೆ, ಈ ಎ ಪಕ್ಕ ಒಂದು ಸಿಂಬಲ್ ಇಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಮಧ್ಯದಲ್ಲಿರೋ ಸಿಂಬಲ್ ಮೇಲೆ ಕ್ಲಿಕ್ ಮಾಡಬೇಕು. ಇವಾಗ ಕ್ಲಿಕ್ ಮಾಡಿದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಓಪನ್ ಆಗುತ್ತೆ. ಸ್ಟಿಕ್ಕರು, ಇಂಪೋರ್ಟು, ಡ್ರಾ ಶೇಪ್ಸ್, ವೈಸರ್, ಆ್ಯರೋ ಅಂತ. ಇವಾಗ ನಾವೇನು ಮಾಡಬೇಕಂದ್ರೆ, ಇಂಪೋರ್ಟ್ ಇಲ್ವಾ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ಫ್ರೆಂಡ್ಸ್, ನಾನು ಇವಾಗ ನಿಮಗೊಂದು ಇಮೇಜ್ ಲಿಂಕ್ ಕೊಡ್ತೀನಿ. ಸೊ ಆ ಇಮೇಜ್ ಲಿಂಕಿಂದನೇ ನೀವು ಮಾಡೋಕ್ಕಾಗೋದು ಸಾಧ್ಯ. ಸರಿನಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ನಾನು ಈ ಒಂದು ಇಮೇಜ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಇಮೇಜ್ ಇಟ್ಕೊಂಡೇ ನೀವು ಚಾನಲ್ ಅಂದರೆ ಬ್ಯಾನರ್ನ ಕ್ರಿಯೇಟ್ ಮಾಡೋಕ್ಕಾಗೋದು. ಸೊ ಇವಾಗ ನೀವು 1:1 ಕೊಡಬಾರ್ದು ಫ್ರೆಂಡ್ಸ್, ಇಲ್ಲಿ 16:9 ಇಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಪ್ಲೀಟಾಗಿ ಈ ರೀತಿ ಸೆಟ್ ಮಾಡಾದಮೇಲೆ ಕೆಳಗಡೆ ರೈಟ್ ಮಾರ್ಕ್ ಇಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ರೈಟ್ ಮಾರ್ಕು, ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ಕಡೆ
ಸೈಡಿಗೆ ಬನ್ನಿ. ಸೈಡಿಗೆ ಬಂದಾದಮೇಲೆ ಇಲ್ಲಿ ರಿಲೇಟಿವ್ ಸೈಜ್ ಅಂತ ಇರುತ್ತೆ, ರಿಲೇಟಿವ್ ಪೊಸಿಷನು, ಆಮೇಲೆ ರಿಲೇಟಿವ್ ಸೈಜ್, ಇಲ್ಲಿ ಕಲರ್ ಅಂತ ಇಲ್ವಾ, ಈ ರಿಲೇಟಿವ್ ಸೈಜ್ ಮೇಲೆ ಕ್ಲಿಕ್ ಮಾಡಿ ಸೈಜ್ನ ಇಲ್ಲಿ 100 ಕೊಟ್ಕೊಂಬಿಡಿ, ಅಂದರೆ 100 ಕೊಟ್ಕೊಂಬಿಡಿ. 100 ಕೊಟ್ಕೊಂಡು ಈ ರಿಲೇಟಿವ್ ಪೊಸಿಷನ್ ಹತ್ರ ಬಂದು ಇಲ್ಲಿ ಮೇಲ್ಗಡೆ ಮಿಡ್ಲಲ್ಲಿ ಇಲ್ವಾ, ಮೇಲ್ಗಡೆದು ಮತ್ತು ಕೆಳಗಡೆದು ಎರಡನ್ನು ಕ್ಲಿಕ್ ಮಾಡಿ, ಅಂದರೆ ಇದು ಕರೆಕ್ಟ್ ಪೊಸಿಷನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್, ಇಷ್ಟಾದಮೇಲೆ ಮುಂದಿನ ಪ್ರೊಸೀಜರು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ನೀವು ಸ್ವಲ್ಪನೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾನು ಆವಾಗಲೇ ಹೇಳಿದ್ನಲ್ಲ, ಈ ಇಮೇಜ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚಾನಲ್ ಬ್ಯಾನರ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಳಿ. ಬ್ರೋ ಏನು ಯೂಸ್ ಬ್ರೋ, ಏನಕ್ಕೆ ತಲೆ ತಿಂತ ಇದೆ ಸುಮ್ಮನೆ ಹೇಳ್ಕೊಡುವ ಚಾನಲ್ ಬ್ಯಾನರ್ ಮಾಡೋದು ಅಂತ ಹೇಳಿದ್ರೆ. ನೋಡಿ ಫ್ರೆಂಡ್ಸ್, ಇದನ್ನು ನೀವು ಅರ್ಥ ಮಾಡ್ಕೊಳ್ಳಬೇಕು, ಅರ್ಥ ಮಾಡ್ಕೊಂಡಾಗಲೇ ನೀವು ವೀಡಿಯೋನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ನೋಡಿ ಫ್ರೆಂಡ್ಸ್, ಇವಾಗ ನಾನು ಏನು ಹೇಳೋಕ್ಕೆ ಬರ್ತಾ ಇದ್ದೇನೆ ಅಂದರೆ, ಇಲ್ಲೊಂದು ಡೆಸ್ಕ್ಟಾಪ್ ಮಿನಿಮಮ್ಮು ಆ್ಯಂಡ್ ಮೊಬೈಲ್ ಅಂತ ಐತೆ. ಅಂದರೆ ಈ ಪ್ಲೇಸಿಂದ ಹಿಡಿದು ಈ ಪ್ಲೇಸ್ವರೆಗೂ ನೀವೇನು ಚಾನಲ್ ಬ್ಯಾನರ್ ಕ್ರಿಯೇಟ್ ಮಾಡಬೇಕು, ಇದರಲ್ಲೇ ಇದ್ರ ಒಳಗಡೆ ಕ್ರಿಯೇಟ್ ಮಾಡಬೇಕು. ಆ ಥರ ಮಾಡಿದ್ರೆ ಅದು ಮೊಬೈಲ್ಗೂ ಮತ್ತು ಡೆಸ್ಕ್ಟಾಪ್ ಮಿನಿಮಮ್ಗೂ ಆ ಚಾನಲ್ ಬ್ಯಾನರು ಅಡ್ಜಸ್ಟ್ ಆಗುತ್ತೆ, ಅಂದರೆ ಸೂಟ್ ಆಗುತ್ತೆ ಅಂತ ಅರ್ಥ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಟ್ಯಾಬ್ಲೆಟ್ ಯೂಸ್ ಮಾಡ್ತಾಯಿದ್ರೆ ನೋಡಿ ಫ್ರೆಂಡ್ಸ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಒಳಗಡೆ, ಅಷ್ಟು ಒಳಗಡೆ ನೀವು ಚಾನಲ್ ಬ್ಯಾನರ್ ಕ್ರಿಯೇಟ್ ಮಾಡಿದ್ರೆ ಆ ಬ್ಯಾನರು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಅಂದರೆ ಅಡ್ಜಸ್ಟ್ ಅಥವಾ ಸೂಟ್ ಆಗುತ್ತೆ ಅಂತ ಅರ್ಥ. ನೀವು ಲ್ಯಾಪ್ಟಾಪ್ ಯೂಸ್ ಮಾಡ್ತಿದ್ರೆ, ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ರೆ ಅಂದರೆ, ನೋಡಿ ಫ್ರೆಂಡ್ಸ್, ಇಲ್ಲಿ ಡೆಸ್ಕ್ಟಾಪ್ ಮ್ಯಾಕ್ಸಿಮಮ್ ಅಂತ ಐತೆ. ಸೊ ನೀವು ಇದ್ರೂ ಅಲ್ಲಿಂದ ಹಿಡಿದು ಇದ್ರ ಒಳಗಡೆ ಮಾಡಿದ್ರೆ, ಅಂದರೆ ಬ್ಯಾನರ್, ಚಾನಲ್ ಬ್ಯಾನರ್ ಮಾಡಿದ್ರೆ ಅದು ಡೆಸ್ಕ್ಟಾಪ್ ಮ್ಯಾಕ್ಸಿಮಮ್ಗೆ ಅಡ್ಜಸ್ಟ್ ಅಥವಾ ಸೂಟೇಬಲ್ ಆಗುತ್ತೆ. ಸೊ ಇವಾಗ ನಾನು ಹೇಳ್ಕೊಡ್ತಾ ಇರೋದು ಏನು ಅಂದರೆ ಫ್ರೆಂಡ್ಸ್, ಈ ಮೂರಕ್ಕೂ ಸೂಟ್ ಆಗಬೇಕು, ಡೆಸ್ಕ್ಟಾಪ್ ಮ್ಯಾಕ್ಸಿಮಮ್ಗೂ ಸೂಟ್ ಆಗಬೇಕು, ಟ್ಯಾಬ್ಲೆಟ್ಗೂ ಸೂಟ್ ಆಗಬೇಕು, ಆಮೇಲೆ ಮತ್ತು ನಿಮ್ಮ ಫೋನ್ಗೂ ಸೂಟ್ ಆಗಬೇಕು. ಸೊ ಆ ರೀತಿ ನಾನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ವೀಡಿಯೋನ ಕಂಟಿನ್ಯೂ ಮಾಡೋಣ. ಇದು ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಇಮೇಜ್ನ ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಒಂದು ಇಮೇಜ್ ಐತೆ ಫ್ರೆಂಡ್ಸ್, ಆ ಇಮೇಜ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೂ ನೀವೇನು ಮಾಡಬೇಕಂದ್ರೆ, ಇಲ್ಲಿ ಇಂಪೋರ್ಟ್ ಅಂತ ಇಲ್ವಾ, ಸೊ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ಇಮೇಜ್ ಲಿಂಕ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದನ್ನು ಇವಾಗ ಕ್ರಾಪ್ ಮಾಡ್ಕೋತೀನಿ. ಸೊ ಕ್ರಾಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ರೈಟ್ ಸೈಡ್ಗೆ ರೈಟ್ ಮಾರ್ಕ್ ಇಲ್ವಾ, ರೈಟ್ ಮಾರ್ಕ್ ಐತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಆವಾಗಲೇ ಹೇಳಿದ್ನಲ್ಲ, ಅದೇ ಥರ ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೋಡಿ ಫ್ರೆಂಡ್ಸ್, ಈ ಸೈಡಿಗೆ ಬಂದರೆ ಇಲ್ಲಿ ರಿಲೇಟ್ ಸೈಜ್ ಅಂತ ಇರುತ್ತೆ. ಸೊ ಇವಾಗ ನೀವು ಇದನ್ನು 100 ಅಂತ ಕೊಟ್ಕೋಬೇಕು, 100 ಅಂತ ಕೊಟ್ಕೋಬೇಕು. ಅದ್ರ ಪಕ್ಕದಲ್ಲೇ ರಿಲೇಟಿವ್ ಪೊಸಿಷನ್ ಅಂತ ಇರುತ್ತೆ, ರಿಲೇಟಿವ್ ಪೊಸಿಷನ್. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಮಧ್ಯದಲ್ಲಿರೋದು, ಆಮೇಲೆ ಮಧ್ಯದಲ್ಲಿರೋದು ಕೆಳಗಡೆದು 2 ಸರಿ ಪ್ರೆಸ್ ಮಾಡಿದ್ರೆ ಅದು ಕರೆಕ್ಟಾಗಿ ಕೂತ್ಕೊಂಡ್ಬಿಡುತ್ತೆ ಫ್ರೆಂಡ್. ಇವಾಗ ಮಾಡಬೇಕಾಗಿರೋದೇನು, ನನ್ನ ಬೈಕೋಬೇಡಿ ಫ್ರೆಂಡ್ಸ್. ಆಮೇಲೆ ವೀಡಿಯೋನ ಅರ್ಧಂಬರ್ಧ ನೋಡಿಬಿಟ್ಟು, ಏ ಅವನೇನೋ ಹೇಳ್ದ, ನಾನು ಬರ್ತಾನೆ ಇಲ್ಲೋ ಆ ಥರ ಈ ಥರ ಅಂತ ಬೈಕೋಬೇಡಿ ಫ್ರೆಂಡ್ಸ್. ಅದಕ್ಕೆ ಇವಾಗಲೇ ಹೇಳ್ತಾ ಇದ್ದೀನಿ, ವೀಡಿಯೋನ ಕೊನೆವರೆಗೂ, ಸ್ಟಾರ್ಟಿಂಗಿಂದ ಹಿಡಿದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ವೀಡಿಯೋನ ಸ್ಟಾರ್ಟಿಂಗಿಂದ ಹಿಡಿದು ಕೊನೆವರೆಗೂ ನೋಡಿ, ಅರ್ಥ ಆಗೋವರೆಗೂ ನೋಡಿ ಫ್ರೆಂಡ್ಸ್. ನಾನು ತುಂಬ ಅಂದರೆ ತುಂಬ ಬೇಸಿಕ್ ಮೋಡಲ್ ಹೇಳ್ಕೊಡ್ತಾ ಇದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಫಾರ್ ಎಕ್ಸಾಂಪಲ್, ನಿಮ್ಮ ಪಿಕ್ಸೆಲ್ ಆ್ಯಪ್ ನೀವು ಯೂಸೇ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದು, ಚಾನಲ್ ಬ್ಯಾನರ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಅಂತ ಹೇಳಿದರು. ಸೊ ಅಂಥವ್ರು ಕೂಡ ನೀವು ಯೂಸ್ ಮಾಡ್ಬೋದು, ಅದೇ ರೀತಿಯಲ್ಲೇ ನಾನು ಹೇಳ್ತಾ ಇರೋದು. ನೋಡಿ ಫ್ರೆಂಡ್ಸ್, ಇವಾಗ ಜಾಸ್ತಿ ಮಾತು ಬೇಡ, ಏನು ಹೇಳೋಕ್ಕೆ ಬರ್ತಾ ಇದ್ದೇನೆಂದರೆ, ನೋಡಿ ಫ್ರೆಂಡ್ಸ್, ಇವಾಗ ಕೆಲವರು ಡೌಟ್ ಇರುತ್ತೆ, ಬ್ರೋ ನೀನು ಮೇಲ್ಗಡೆ ಇದನ್ನು ಹಾಕ್ಬಿಟ್ಟಿದ್ದೆ, ನನಗೆ ಇಲ್ಲಿಂದ ಇಷ್ಟು ಒಳಗಡೆ ಮಾಡಬೇಕು, ನನಗೆ ಹೇಗೆ ಗೊತ್ತಾಗುತ್ತೆ? ಅದು ತುಂಬ ಸಿಂಪಲ್. ಏನು ಅಂದರೆ, ನೋಡಿ ಫ್ರೆಂಡ್ಸ್, ಇದನ್ನು ಕೆಳಗಡೆ ತಗೊಂಡು ಬನ್ನಿ. ಕೆಳಗಡೆ ತಗೊಂಡು ಬಂದಾದಮೇಲೆ ಇವಾಗ ಎ ಅಂತ ಇಲ್ವಾ, ಎ ಮೇಲೆ ಕ್ಲಿಕ್ ಮಾಡಿ. ಎ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟೆಕ್ಸ್ಟ್ ಅಂತ ಇರುತ್ತೆ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಡಿಟ್ ಅಂತ ಇರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ 1, 2, 3 ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಐಂಡ್ ಇಲ್ವಾ, ಐಂಡ್ ಪಕ್ಕ ಒಂದು ಚಿಕ್ಕ ಗೇರ ಇದೆ. ಸೊ ಈ ಚಿಕ್ಕ ಗೇರನ್ನು ನಾನು ತುಂಬ ಸರಿ ಟೈಪ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗಲಿ ಅಂತ ನಾನು ಹೇಳ್ತಾ ಇರೋದು. ಸೊ ಇವಾಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಆಯಿತು. ಕ್ಲಿಕ್ ಮಾಡಾದ್ಮೇಲೆ ಇದನ್ನು ಈ ಥರ ಟರ್ನ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಟರ್ನ್ ಮಾಡಿಕೊಂಡು ಇವಾಗಲೇ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಮಾಡಿದ್ರೆ ಟ್ಯಾಬ್ಲೆಟಿಗೆ ಸೂಟ್ ಆಗುತ್ತೆ. ಇವಾಗ ನಾನು ಏನು ಹೇಳ್ಕೊಡೋಕ್ಕೆ ಬರ್ತಾ ಇದ್ದೀನಿ ಅಂದರೆ, ಟ್ಯಾಬ್ಲೆಟ್ಗೂ ಸೂಟ್ ಆಗಬೇಕು, ಆಮೇಲೆ ಡೆಸ್ಕ್ಟಾಪ್ ಮ್ಯಾಕ್ಸಿಮಮ್ಮೂ ಸೂಟ್ ಆಗಬೇಕು, ಆಮೇಲೆ ನಿಮ್ಮ ಮೊಬೈಲ್ಗೂ ಸೂಟ್ ಆಗಬೇಕು. ಸೊ ಆ ರೀತಿ ಹೇಳ್ಕೊಡೋಕ್ಕೆ ಬರ್ತಾ ಇದ್ದೀನಿ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಇವಾಗ ಇದನ್ನು ಇಲ್ಲಿ ಇಟ್ಕೋಬೇಕು. ಸೊ ಇಲ್ಲಿ ಇಟ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಷ್ಟು ಇಟ್ಕೊಂಡಾದ್ಮೇಲೆ ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಎ ಮೇಲೆ ಬಂದಮೇಲೆ ಇವಾಗ ಕಾಪಿ ಅಂತ ಹೇಳ್ಬೇಕು, ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡಾದ್ಮೇಲೆ ಇನ್ನೊಂದನ್ನು ಇಲ್ಲಿ ಇಟ್ಕೊಳ್ಳಿ ಫ್ರೆಂಡ್ಸ್.
ಏನಕ್ಕಂದರೆ ನಾವು ಇದ್ರ ಒಳಗಡೆನೆ ಮಾಡಬೇಕಲ್ವಾ. ಏನಕ್ಕಂದರೆ ನಮಗೆ ಎಲ್ಲ ಡಿವೈಸ್ಗೂ, ಕಂಪ್ಯೂಟರ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ ಆಗಿರ್ಬೋದು, ಮೊಬೈಲ್ಗೆ ಎಲ್ಲದಕ್ಕೂ ಸಪೋರ್ಟ್ ಆಗಬೇಕಲ್ವ ನಾವು ಮಾಡಿರ್ತಕ್ಕಂಥ ಚಾನಲ್ ಬ್ಯಾನರು. ಸೊ ಅದಕ್ಕೆ ಈ ರೀತಿ ಸೆಟ್ ಮಾಡ್ಕೋಬೇಕು. ಆಮೇಲೆ ಇದನ್ನಲ್ಲ ಎರಡನೇದು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇವಾಗ ಏ ಪಕ್ಕ ಇರೋ ಸಿಂಬಲ್ಗೆ ಮತ್ತೆ ಬಂದು ರಿಲೇಟಿವ್ ಪೊಸಿಷನಲ್ಲಿ ಹೋಗಿ ಮತ್ತೆ ಎರಡರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಅದಾಗದೆ ಸೆಟ್ ಆಗಿಬಿಡುತ್ತೆ. ಸೊ ಇವಾಗ ರೈಟ್ ಮೇಲೆ ಕ್ಲಿಕ್ ಮಾಡಿ, ಮುಗೀತು. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಎ ಮೇಲೆ ಕ್ಲಿಕ್ ಮಾಡಿ. ಎ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಎಡಿಟ್ ಅಂತ ಇರುತ್ತೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಎಡಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇವಾಗ ನನ್ನ ಚಾನಲ್ ನೇಮ್ ಏನು, ಲಕ್ಷ್ಮಣ್ ಡಿ ಬಡಿಗೇರ್. ಇವಾಗ ನಿಮ್ಮ ಚಾನಲ್ ನೇಮ್ ಇರುತ್ತಲ್ವ, ಸೊ ಅದನ್ನು ನೀವು ಟೈಪ್ ಮಾಡಬೇಕು. ನಿಮ್ಮ ಚಾನಲ್ ಏನಿರುತ್ತೋ ನೀವು ನಿಮ್ಮ ಚಾನಲ್ ಹೆಸರನ್ನ ಟೈಪ್ ಮಾಡಬೇಕು. ಸೊ ಇವಾಗ ಟೈಪ್ ಮಾಡಿದೆ ನೋಡಿ ಫ್ರೆಂಡ್ಸ್, ಇದನ್ನು ಈ ಥರ ಇಟ್ಕೊಂಡು ಪ್ರೆಸ್ ಮಾಡಿಕೊಂಡು ಇವಾಗ ನಾನು ತೊಗೊಂಡು ಬಂದು ಇಲ್ಲಿಗೆ ಅಂದರೆ ಇಲ್ಲಿಗೆ ಬಿಡ್ತೀನಿ. ಆಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಸೈಡಿಗೆ ತೊಗೊಂಡು ಬರಬೇಕಾದ್ರೆ ತುಂಬ ಆಪ್ಷನ್ಸ್ ಇವೆ. ಸೊ ಇದನ್ನು ಯಾವುದು ನೀವು ಟಚ್ ಮಾಡಬೇಡಿ ಫ್ರೆಂಡ್ಸ್. ಇಲ್ಲಿ ಫಾಂಟ್ ಅಂತ ಇಲ್ವಾ, ಎ ಬಿ ಫಾಂಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ತುಂಬ ಫಾಂಟ್ಸ್ ಇರುತ್ತೆ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಫಾಂಟ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇವಾಗ ನಾನು ಈ ಲೆಮನ್ ಮಿಲ್ಕ್ನ ಫಾಂಟ್ನ ಸೆಲೆಕ್ಟ್ ಮಾಡ್ತೇನೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದೆ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಆಯಿತು ಅದು. ಫ್ರೆಂಡ್ಸ್ ಇದಾದಮೇಲೆ ಸೈಡಿಗೆ ಬನ್ನಿ. ಸೈಡಿಗೆ ಬಂದಮೇಲೆ ಸೈಜ್ ಅಂತ ಇರುತ್ತೆ ಫ್ರೆಂಡ್ಸ್, ಸೈಜ್ ಮೇಲೆ ಕ್ಲಿಕ್ ಮಾಡಿ. ಇದನ್ನು 30, 40, 30 ಕೊಟ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್ ಇವಾಗ ನಾನು 35 ಕೊಟ್ಕೋತೀನಿ, ಅಂದರೆ 35 ಕೊಟ್ಕೋತೀನಿ. ನೋಡಿ ಫ್ರೆಂಡ್ಸ್, ಇಷ್ಟು ಕೊಟ್ಕೊಂಡೆ. ನೋಡಿ ಫ್ರೆಂಡ್ಸ್, ಕೊಟ್ಕೊಂಡು ಮಾಡಿದ್ಮೇಲೆ ಇದಕ್ಕೊಂದು ಶೇಪ್ ಕೊಡಬೇಕಲ್ವಾ. ಸೊ ಇವಾಗ ಏನು ಮಾಡಬೇಕು ಅಂದರೆ ನಾನು ನೋಡಿ ಫ್ರೆಂಡ್ಸ್, ಹಂಗೆ ಪಕ್ಕದಲ್ಲಿ ಅಂದರೆ ಸೈಡಿಗೆ ಬಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಶ್ಯಾಡೋ ಅಂತ ಐತೆ. ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿದ್ರೆ ಅದ್ರ ಕೆಳಗಡೆ ಶ್ಯಾಡೋ ಬರುತ್ತೆ. ಆಮೇಲೆ ಇನ್ನರ್ ಶ್ಯಾಡೋ ಕೊಟ್ಟು ಆನ್ ಮಾಡ್ಕೊಂಬಿಟ್ರೆ, ಎನೇಬಲ್ ಮಾಡ್ಕೊಂಬಿಟ್ರೆ, ಇಲ್ಲಿ ವೈಟ್ ಕಲರ್ ಇಲ್ವಾ, ಮತ್ತು ಇದನ್ನು ಕೊಟ್ಟರೆ ಅದು ಇನ್ನೂ ಸ್ವಲ್ಪ ವೈಟ್ ಆಗುತ್ತೆ, ಅದಕ್ಕೆ ಇನ್ನೂ ಸ್ವಲ್ಪ ಶೇಪು ಒಂಥರ ಶೈನಿಂಗ್ ಬರುತ್ತೆ. ನೋಡಿ ಫ್ರೆಂಡ್, ಇಷ್ಟಾಯಿತು. ಮತ್ತು ಪಕ್ಕದಲ್ಲಿ 3D ಟೆಕ್ಸ್ಟ್ ಅಂತ ಐತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡಾದ್ಮೇಲೆ ಎನೇಬಲ್ ಅಂತ ಇದನ್ನು ಆನ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಆಫ್ ಆಗಿರುತ್ತೆ, ಆನ್ ಮಾಡ್ಕೋಬೇಕು. ಆನ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಡೆಪ್ತ್ ಅಂತ ಐತೆ. ಸೊ ಈ ಡೆಪ್ತ್ನ ಒಂದು 5 ಕೊಟ್ಕೊಳ್ಳಿ, ಒಂದು 5ಕ್ಕೆ ಇಟ್ಕೊಳ್ಳಿ ನೀವು. ಇಟ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಡಾರ್ಕನ್ ಅಂತ ಇಲ್ವಾ, ಈ ಡಾರ್ಕನ್ನ ನೀವು ಫುಲ್ಲು ಕಂಪ್ಲೀಟಾಗಿ 100 ಕೊಟ್ಕೊಂಬಿಡಿ, ಅಂದರೆ 100 ಕೊಟ್ಕೊಂಬಿಡಿ. 100 ಕೊಟ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಈ ರೊಟೇಟನ್ನು ನೀವು ಎಷ್ಟು ಬೇಕು ಈ ಥರ. ನೋಡಿ ಫ್ರೆಂಡ್ಸ್, ಇವಾಗ ಎಕ್ಸ್ ರೊಟೇಷನ್ ಅಂತೆಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿ ಟೆಕ್ಸ್ಟ್ ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ ನೋಡಿ ಫ್ರೆಂಡ್ಸ್, ಈ ರೀತಿ ಆಗುತ್ತೆ. ಸೊ ಇವಾಗ ನಾನೇನು ಮಾಡ್ತೀನಿ ಅಂದರೆ ನೋಡಿ ಫ್ರೆಂಡ್ಸ್, ಇವಾಗ ನಾನು ಇದನ್ನು ಒಂದು 15ಕ್ಕೆ ಇಟ್ಕೊಳ್ತೀನಿ ಅಥವಾ ಹಾಂ ಸರಿ ಫ್ರೆಂಡ್ಸ್, ಇವಾಗ ಇಲ್ಲ 20 ಇಟ್ಕೊಂಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಟೆಕ್ಸ್ಟ್ ಇಲ್ಲಿ ಮತ್ತೆ ಟೆಕ್ಸ್ಟ್ ಅಂತ ಇಲ್ವಾ, ಎ ಮೇಲೆ ಕ್ಲಿಕ್ ಮಾಡಿ, ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮ ಚಾನಲ್ ಬಗ್ಗೆ ಏನಾದರೂ ಬರೀಬೇಕು, ಏನಾದರೂ ಟೈಪ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಸಿಂಪಲ್ಲಾಗಿ ನಿಮ್ಮ ಚಾನಲ್ ಬಗ್ಗೆ, ನಿಮ್ಮದು ಚಾನಲು ಟೆಕ್ ಚಾನಲ್ ಇದ್ದರೆ ಟೆಕ್ ಅಂತ ಹಾಕಿ, ಗೇಮಿಂಗ್ ಚಾನಲ್ ಇದ್ದರೆ ಗೇಮ್ ಅಂತ ಹಾಕಿ, ಇಲ್ಲ ಸ್ಟೇಟಸ್ ಚಾನಲ್ ವ್ಯಾಟ್ಸಪ್ ಸ್ಟೇಟಸ್ ವೀಡಿಯೋ ಚಾನಲ್ ಅಂತ ಹಾಕಿ, ನಿಮ್ಮ ಚಾನಲ್ ಯಾವುದ್ರ ಬಗ್ಗೆ ಇರುತ್ತೆ ಅದ್ರ ಬಗ್ಗೆ ಹಾಕಿ. ಇವಾಗ ನನ್ನ ಚಾನಲ್ ಬಗ್ಗೆ ನಾನು ನೋಡಿ ಫ್ರೆಂಡ್ಸ್, ನಿಮ್ಮ ಚಾನಲ್ ಬಗ್ಗೆ ನೀವು ಬರ್ಕೋಬೋದು. ಸೊ ಇವಾಗ ನಾನು ಇದನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇಷ್ಟೊಂದು ದೊಡ್ಡದಾಗ್ಬಿಟ್ಟೈತೆ. ಇವಾಗ ಈ ಪ್ಲೇಸಲ್ಲಿ ಆ ಪ್ಲೇಸಲ್ಲಿ ಹೋಗಿ ಕೂರಿಸೋದು ಹೆಂಗೆ, ಆ ಪ್ಲೇಸಲ್ಲಿ ಹೋಗಿ ಇದನ್ನು ಬಿಡೋದು ಹೆಂಗೆ, ಇಡೋದು ಹೆಂಗೆ ಅಂದರೆ ನೋಡಿ ಫ್ರೆಂಡ್ಸ್, ಇವಾಗ ಕೆಳಗಡೆ ಮತ್ತೆ ಸೈಜ್ ಅಂತ ಬಂದು ಇವಾಗ ನೀವು ಇದನ್ನು ಕಡಿಮೆ ಮಾಡ್ಕೋಬೇಕು ಸೈಜ್ನ. ಇವಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಕಡಿಮೆ ಆಯ್ತೈತೆ, ಅದು ಕಡಿಮೆ ಆಗ್ತಾಯಿತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನಾನು ಒಂದು 10 ಇಲ್ಲ 11, 12 ಕೊಟ್ಕೊಂಬಿಡ್ತೀನಿ, ಅದು ನಿಮ್ಮ ಇಷ್ಟ ಫ್ರೆಂಡ್ಸ್. ಇಲ್ಲ 15ಕ್ಕೆ ಕೊಟ್ಕೊಂಬಿಡ್ತೀನಿ, 15 ಸಾಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ 15ಕ್ಕೆ ಸೈಜ್ 15ಕ್ಕೆ ಇಟ್ಬಿಟ್ಟೆ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ನೀವು ಏನು ಮಾಡಬೇಕಂದ್ರೆ ಇದಕ್ಕೂ ಒಂದು ಒಳ್ಳೆ ಶೇಪು ಒಂದು ಶೈನಿಂಗು ಬರಬೇಕಂದ್ರೆ ನೋಡಿ ಫ್ರೆಂಡ್ಸ್, ಅವಾಗಲೇ ಮಾಡಿದ್ರಲ್ಲ ಲಕ್ಷ್ಮಣ್ ಡಿ ಬಡಿಗೇರ್ ಅನ್ನೋ ಹೆಸರಿಗೆ. ಸೊ ಇದಕ್ಕೂ ಅದೇ ಥರನೇ ಬಂದು ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ, ಶ್ಯಾಡೋನ ಆನ್ ಮಾಡಿ, ಆಮೇಲೆ ಪಕ್ಕದಲ್ಲಿರೋ ಇನ್ನೊಂದು ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ, ಅದನ್ನು ಆನ್ ಮಾಡಿ, ವೈಟ್ ಇದ್ದರೆ ವೈಟ್ನ ಕೊಟ್ಟು, ಆಮೇಲೆ 3D ಟೆಕ್ಸ್ಟ್ ಇದ್ದರೆ 3D ಟೆಕ್ಸ್ಟ್ ಮೇಲೆ ಬಂದು ಇದನ್ನು ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಆನ್ ಮಾಡಿಕೊಂಡು ಇಲ್ಲಿ ಡೆಪ್ತ್ನ 5 ಕೊಟ್ಕೊಳ್ಳಿ, ಅಂದರೆ 5 ಇಟ್ಕೊಳ್ಳಿ. ಆಮೇಲೆ ಡಾರ್ಕನ್ನು 30 ಅಂತ ಐತೆ, 30 ಅಂತ ಐತೆ, ಇದನ್ನು 100 ಅಂದರೆ 100 ಕೊಟ್ಕೊಳ್ಳಿ. ಆಮೇಲೆ ರೈಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಆಯಿತು. ಇವಾಗ ಒಂಥರ ಕಳೆ ಬರ್ತೈತೆ ಬ್ಯಾನರ್ಗೆ. ನೋಡಿ ಫ್ರೆಂಡ್ಸ್, ಇಷ್ಟೆಲ್ಲ ಆದಮೇಲೆ ಇವಾಗ ನಿಮ್ಮ ಫೋಟೋ ಇದ್ದರೆ, ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿರೋ ಫೋಟೋ ಇದ್ದರೆ ಅದನ್ನು ತೊಗೊಂಡು ಬಂದು ಅಥವಾ ಎಡಿಟ್ ಮಾಡಿರೋದನ್ನು ತೊಗೊಂಡು ಬಂದು ಇಲ್ಲಿ ನಿಮ್ಮ ಫೋಟೋನ ಹಾಕ್ಕೋಬೋದು. ಮಧ್ಯದಲ್ಲಿ ಒಂದು ಸಿಂಬಲ್ ಇಲ್ವಾ, ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ.
ಕ್ಲಿಕ್ ಮಾಡಾದಮೇಲೆ ಇಂಪೋರ್ಟ್ ಅಂತ ಬರುತ್ತೆ, ಸ್ಟಿಕ್ಕರು ಇಂಪೋರ್ಟು ಡ್ರಾಮ್. ಸೊ ನೀವು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ನೋಡಿ ಫ್ರೆಂಡ್ಸ್, ನಾನು ಆಲ್ರೆಡಿ ಸೆಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ನಾನು ಅಲ್ಲಿ ಹಾಕ್ತಾಯಿದ್ದೀನಿ. ಈ ರೀತಿ ಫೋಟೋನ ಎಡಿಟ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಬಾಕ್ಸಲ್ಲಿ. ಸೊ ನಾನು ಈ ರೀತಿ ಫೋಟೋ ಎಡಿಟ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಮತ್ತು ಅದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದುಬಿಡ್ತು. ಸೊ ಇವಾಗ ಸೈಜ್ನ ಚಿಕ್ಕದ್ ಮಾಡ್ಕೊಳ್ಳಿ. ಸೊ ಅದೇ ಸೇಮು ರಿಲೇಟಿವ್ ಸೈಜು. ಇವಾಗ ನನ್ನ ಸೈಜ್ನ ತುಂಬ ಚಿಕ್ಕದ್ ಮಾಡ್ಕೊಂಡೆ, 15 ಮಾಡ್ಕೊಂಡ್ಬಿಟ್ಟೆ. ಸೊ 15 ಮಾಡಿಕೊಂಡು ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಇದನ್ನು ತಗೊಂಡು ಬಂದು ಇಲ್ಲಿ ಹಾಕಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲ ಇದನ್ನು ಇಲ್ಲಿ ಇಡಿ ಅಥವಾ ಇದನ್ನು ತಗೊಂಡು ಬಂದು ಇಲ್ಲಿ ಹಾಕಿಬಿಡಿ. ಇದನ್ನು ಇಲ್ಲಿ ತಗೊಂಡು ಇಟ್ಟಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಚಾನಲ್ ಬ್ಯಾನರ್ಗೆ ಒಂದು ಕಳೆ ಬಂತು. ನೋಡಿ ಫ್ರೆಂಡ್ಸ್, ಇವಾಗ ಇಂಪೋರ್ಟ್ ಅಂತ ನಾನು ಆಲ್ರೆಡಿ ಸೆಟ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದನ್ನು ಈ ರೀತಿ ಕ್ರಾಪ್ ಮಾಡಿಕೊಂಡು ಪ್ರೆಸ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಮೇಲೆ ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದರೆ ಗೊತ್ತಲ್ವಾ, ಸೈಜ್ ಮೇಲೆ ಹೋಗ್ಬೇಕು, ಸೈಜ್ ಮೇಲೆ ಕ್ಲಿಕ್ ಮಾಡಬೇಕು, ಅದನ್ನು ಚಿಕ್ಕದಾಗಿ ಮಾಡ್ಕೋಬೇಕು. ಸೊ ಇವಾಗ ನಾನು 20 ಕೊಡ್ತೀನಿ ಫ್ರೆಂಡ್ಸ್ ಇದಕ್ಕೆ. ಸೊ 20 ಸೈಜ್ ಕೊಟ್ಟು ಆಮೇಲೆ ಇದನ್ನು ತಗೊಂಡು ಬಂದು, ಅಂದರೆ ನಿಮ್ಮ ಕೈಯಾರೆ ತೊಗೊಂಡು ಬಂದು ಅಥವಾ ಇದನ್ನು ಎಲ್ಲಿ ಬೇಕಲ್ಲ ಇಡಿ ಫ್ರೆಂಡ್ಸ್. ಇದನ್ನು ಅಂದರೆ ಎಲ್ಲಿ ಬೇಕಲ್ಲ ಇಟ್ಕೋಬೇಕು, ಇಟ್ಕೊಳ್ಳಿ ಫ್ರೆಂಡ್ಸ್. ನೀವು ಡಬಲ್ ಮೀನಿಂಗ್ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್, ನೀವು ಇಟ್ಕೋ ಇಟ್ಕೋ ಅಂದ ತಕ್ಷಣ. ನೋಡಿ ಫ್ರೆಂಡ್ಸ್, ನನಗೆ ಬ್ರೋ ನನ್ನ ಕೈ ಯೂಸ್ ಮಾಡೋಕ್ಕಾಗಲ್ಲ ನನಗೆ ಅಂದರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪೊಸಿಷನ್ ಅಂತ ಐತೆ, ಕಾಣಿಸ್ತಾ ಐತೆ ಇಲ್ಲಿ ರಿಲೇಟಿವ್ ಸೈಜು, ರಿಲೇಟಿವ್ ಪೊಸಿಷನ್, ಆಮೇಲೆ ಇನ್ನೊಂದು ಅದ್ರ ಪಕ್ಕದಲ್ಲಿ ಪೊಸಿಷನ್ ಅಂತ ಐತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಮೂಮೆಂಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ರೀತಿ ಮೇಲ್ಗಡೆ ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಕೆಳಗಡೆ ಬರುತ್ತೆ ಅದು. ನೋಡಿ ಫ್ರೆಂಡ್ಸ್, ಇದಕ್ಕೂ ಸಹ ನೀವು ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್, ಸೈಡಿಗೆ ಹೋದರೆ ಇಲ್ಲಿ ಶ್ಯಾಡೋ ಅಂತಿರುತ್ತೆ, ಶ್ಯಾಡೋ ಆನ್ ಮಾಡಿ. ಇನ್ನರ್ ಶ್ಯಾಡೋ ಇದ್ದರೆ ಇನ್ನರ್ ಶ್ಯಾಡೋ ಕೊಡಬೇಕನ್ಸ್ತಿದ್ರೆ ಇನ್ನರ್ ಶ್ಯಾಡೋ ಕೊಡಿ ಫ್ರೆಂಡ್ಸ್. ಆಮೇಲೆ ಇಷ್ಟೆಲ್ಲ ಆದಮೇಲೆ ನೋಡಿ ಫ್ರೆಂಡ್ಸ್, ನಿಮ್ಮ ಚಾನಲ್ದು ಲೋಗೋ ಇದ್ದರೆ ಫ್ರೆಂಡ್ಸ್, ನನ್ನ ಚಾನಲ್ ಲೋಗೋ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಸೊ ಅದನ್ನು ಇವಾಗ ನಾನು ಹಾಕ್ತಾಯಿದ್ದೀನಿ. ನೀವು ಕೂಡ ಈ ರೀತಿ ಮಾಡಬೇಕಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಈ ರೀತಿ ಲೋಗೋನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನನಗೆ ಇದನ್ನು ಅಲ್ಲಿ ಹಾಕೋಕ್ಕೆ ಬರ್ತಾ ಇಲ್ಲ. ಸೊ ಇವಾಗ ನಾನೇನು ಮಾಡ್ತೀನಿ, ಪೊಸಿಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಆಮೇಲೆ ಇದನ್ನು ತಗೊಂಡೋಗಿ ಅಲ್ಲಿ ಸೆಟ್ ಮಾಡಿಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಸೈಜ್ನ ಇನ್ನು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೋತೀನಿ, ಒಂದು 5 8 8 ಸಾಕು ಫ್ರೆಂಡ್ಸ್, 7 ಇಟ್ಕೊಂಬಿಡ್ತೀನಿ ಫ್ರೆಂಡ್ಸ್, 7. ಆಮೇಲೆ ಪೊಸಿಷನ್ನ ಕರೆಕ್ಟಾಗಿ ಫಿಕ್ಸ್ ಮಾಡ್ತೀನಿ, ಅಂದರೆ ಕರೆಕ್ಟಾಗಿರೋ ಪ್ಲೇಸಲ್ಲಿ ಹಾಕ್ಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಚಾನಲ್ ಬ್ಯಾನಲ್ ರೆಡಿ ಆಗಿಬಿಡ್ತು. ಸ್ಟಾರ್ಟಿಂಗು ನಿಮಗೇನೋ ಗೊತ್ತಾಗಲ್ಲ, ಎಲ್ಲಿಂದ ಎಲ್ಲಿವರೆಗೂ ಮಾಡಬೇಕು ಅಂತ ಗೊತ್ತಾಗಲ್ಲ ಅಂತೇಳಿ ಇದನ್ನು ನೀವು ಟೈಪ್ ಮಾಡಿಕೊಂಡು ಇದನ್ನು ಈ ಚಿಕ್ಕ ಚಿಕ್ಕ ಗೇರನ್ನು ಟೈಪ್ ಮಾಡಿಕೊಂಡು ಇಟ್ಕೊಂಡಿದೆ ಅಲ್ವಾ. ಸೊ ಇದನ್ನು ನೀವು ಡಿಲೀಟ್ ಮಾಡಬೇಕು. ಸೊ ಬ್ರೋ, ಡಿಲೀಟ್ ಮಾಡೋದು ಹೇಗೆ ಅಂದರೆ ನೋಡಿ ಫ್ರೆಂಡ್ಸ್, ಇವಾಗ ನೀವು ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಇಲ್ಲಿ ಡಿಲೀಟ್, ಇವಾಗ ಕೆಳಗಡೆ ಇಲ್ವಾ ಡಿಲೀಟ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಹೋಗ್ಬಿಡ್ತು, ತುಂಬ ಸಿಂಪಲ್. ನೀವು ಯಾವ ಕಡೆಯಿಂದಲೂ ಡಿಲೀಟ್ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ಸೇವ್ ಮಾಡ್ಕೋಬೇಕು ಅಂದರೆ ತುಂಬ ಸಿಂಪಲ್. ಮೇಲ್ಗಡೆ ಶೇರ್ ಐಕನ್ ಇಲ್ವಾ, ಮಧ್ಯದಲ್ಲಿ ಇರೋದು ಮೇಲ್ಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಸೇವ್ ಟು ಗ್ಯಾಲರಿ ಅಂತ ಐತೆ. ಸೊ ಈ ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸೇವ್ ಟು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿದೆ. ನೋಡಿ ಫ್ರೆಂಡ್ಸ್, ರೀಎಂಡರಿಂಗ್ ಇಮೇಜು, ಸೇವ್ ಟು ಇಮೇಜು, ಆಲ್ರೆಡಿ ಇಮೇಜ್ ಸೇವ್ ಆಗಿಬಿಡ್ತು ಫ್ರೆಂಡ್ಸ್ ಗ್ಯಾಲರಿ. ಸೊ ಇವತ್ತಿನ ವೀಡಿಯೋದಲ್ಲಿ ನೀವೇನು ಕಲ್ತ್ಕೊಂಡ್ರೆ ಅಂದರೆ ಯೂಟ್ಯೂಬ್ ಚಾನಲ್ ಬ್ಯಾನರ್ ಹೇಗೆ ಮಾಡೋದು ಅಂತ. ಸೊ ಫ್ರೆಂಡ್ಸ್, ಇವತ್ತಿಗೆ ಇಷ್ಟು ಸಾಕು. ಓಕೆ, ಟೇಕ್ ಕೇರ್, ಬಾಯ್ ಬಾಯ್.